ರಾಮ ಬಹಳ ನ್ಯಾಯವಂತ ಜನಪರ ರಾಜ ಅಂತ ಹೆಸರುವಾಸಿಯಾಗಿದ್ದ ಪ್ರತಿದಿನ ಆಸ್ಥಾನದಲ್ಲಿ ಕೂತು ಜನರ ಸಮಸ್ಯೆಗಳನ್ನು ಪರಿಹರಿಸ್ತಿದ್ದ ಆ ದಿನ ಸಂಜೆಯ ಹೊತ್ತಿಗೆ ದಿನದ ಕೊನೆಯಲ್ಲಿ ಜನರ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಿ ರಾಜ್ಯಸಭೆಯ ಕಲಾಪಗಳನ್ನು ಮುಗಿಸುವಂಥ ಸಮಯದಲ್ಲಿ ಅವನನ್ನು ಬಹಳ ಪ್ರೀತಿಸುತ್ತಿದ್ದ ತನ್ನ ತಮ್ಮ ಲಕ್ಷ್ಮಣನಿಗೆ ಅಂದ ಹೊರಗೆ ಹೋಗಿ ಪ್ರಾಂಗಣದಲ್ಲಿ ಇನ್ನೂ ಯಾರಾದರೂ ಕಾಯ್ತಾ ಇದ್ದಾರಾ ನೋಡು ಅಂತ ಲಕ್ಷ್ಮಣ ಹೊರಗೆ ಬಂದು ಸುತ್ತಲು ನೋಡಿ ವಾಪಸ್ ಬಂದು ಹೀಗಂದ ಯಾರೂ ಇಲ್ಲ ಇವತ್ತಿನ ಕಲಾಪ ಮುಗೀತು ರಾಮ ಅಂದ ಹೋಗಿ ನೋಡು ಯಾರಾದರೂ ಇರಬಹುದು ಲಕ್ಷ್ಮಣನಿಗೆ ಸ್ವಲ್ಪ ವಿಚಿತ್ರ ಅನ್ನಿಸ್ತು ಈಗ ತಾನೇ ನೋಡ್ಕೊಂಡು ಬಂದಿದ್ದ ಮತ್ತೆ ನೋಡುವಂತಿದ್ದಾನೆ ಲಕ್ಷ್ಮಣ ಮತ್ತೆ ಹೋಗಿ ಸುತ್ತಲೂ ನೋಡ್ದ ಯಾರೂ ಇರಲಿಲ್ಲ ಇನ್ನೇನು ವಾಪಸ್ ಬರ್ಬೇಕು ಅನ್ನೋ ಅಷ್ಟರಲ್ಲಿ ಒಂದು ನಾಯಿ ಅಲ್ಲಿ ಸಪ್ಪೆ ಮುಖ ಹಾಕೊಂಡು ಕೂತಿದ್ದನ್ನ ನೋಡ್ದ ಅದರ ತಲೆ ಮೇಲೊಂದು ಗಾಯ ಇತ್ತು ನಾಯಿನ ನೋಡಿ ಅದನ್ನ ಕೇಳ್ದ ಯಾರಿಗಾದ್ರೂ ಕಾಯ್ತಿದೀಯಾ ನಾಯಿ ಹೇಳ್ತು ಯಸ್ ಐ ವಾಂಟ್ ರಾಮ ಹೌದು ನನಗೆ ರಾಮನಿಂದ ನ್ಯಾಯ ಬೇಕು ಲಕ್ಷ್ಮಣ ಸರಿ ಬಾ ಅಂತ ಹೇಳಿ ಒಳಗೆ ಕರ್ಕೊಂಡು ಹೋದ ನಾಯಿ ಬಂದು ರಾಮನಿಗೆ ತಲೆಬಾಗಿ ಹೀಗಂತು ಓ ರಾಮ ನನಗೆ ನ್ಯಾಯ ಬೇಕು ಕಾರಣ ಇಲ್ಲದೆ ನನಗೆ ಹಿಂಸೆ ಮಾಡಲಾಗಿದೆ ನನ್ನ ಪಾಡಿಗೆ ನಾನು ಸರ್ವಾರ್ಥ ಸರ್ವಾರ್ಥಸಿದ್ಧ ಅನ್ನೋ ವ್ಯಕ್ತಿ ಬಂದು ಯಾವುದೇ ಕಾರಣ ಇಲ್ಲದೆ ಒಂದು ಕೋಲಿನಿಂದ ನನ್ನ ತಲೆಗೆ ಹೊಡೆದ ನಾನು ಸುಮ್ಮನೆ ಕೂತಿದ್ದೆ ನನಗೆ ನ್ಯಾಯ ಬೇಕು ತಕ್ಷಣ ರಾಮ ಸರ್ವಾರ್ಥ ಸಿದ್ದಂಗೆ ಬರ ಹೇಳಿದ ಅವನೊಬ್ಬ ಭಿಕ್ಷುಕ ಅವನು ಬಂದಾಗ ರಾಮ ಕೇಳ್ದ ನೀನೇನು ಹೇಳ್ತೀಯ ಈ ನಾಯಿ ಅದಕ್ಕೆ ನೀನು ಯಾವ ಕಾರಣನೂ ಇಲ್ಲದೆ ಹೊಡೆದೆ ಅಂತಿದೆ ಅದಕ್ಕೆ ಸರ್ವಾರ್ಥ ಸಿದ್ದ ಹೌದು ನಾಯಿ ಆರೋಪಿಸ್ತಿರೋ ಅಪರಾಧಾನ ನಾನು ಮಾಡಿದ್ದೀನಿ ನಾನು ಹಸುವಿನಿಂದ ಕಂಗಾಲಾಗಿದ್ದೆ ಕೋಪ ಹತಾಶೆಯಲ್ಲಿದ್ದೆ ಈ ನಾಯಿ ನನ್ನ ದಾರಿಗೆ ಅಡ್ಡವಾಗಿ ಕೂತಿತ್ತು ಹಾಗಾಗಿ ಯಾವ ಕಾರಣನೂ ಇಲ್ಲದೆ ಕೋಪ ಹತಾಶೆ ಕಾರಣದಿಂದ ಈ ನಾಯಿ ತಲೆ ಮೇಲೆ ಹೊಡೆದೆ ತಾವು ನನಗೆ ಯಾವ ಶಿಕ್ಷೆ ಬೇಕಾದರೂ ವಿಧಿಸಬಹುದು ರಾಮ ಇದನ್ನು ತನ್ನ ಮಂತ್ರಿಗಳು ಮತ್ತು ಆಸ್ಥಾನಿಕರ ಮುಂದಿಟ್ಟು ಕೇಳ್ದ ಈ ಭಿಕ್ಷುಕನಿಗೆ ಯಾವ ಶಿಕ್ಷೆ ಸೂಕ್ತ ಅನಿಸುತ್ತೆ ಅವರೆಲ್ಲ ಯೋಚಿಸಿ ಹೀಗಂದರು ಸ್ವಲ್ಪ ತಾಳು ಇದು ಬಹಳ ಜಟಿಲವಾದ ವಿಷಯ ಮೊದಲನೇದಾಗಿ ಈ ಪ್ರಕರಣ ಒಬ್ಬ ಮನುಷ್ಯ ಮತ್ತು ಒಂದು ನಾಯಿಗೆ ಸಂಬಂಧಪಟ್ಟಿದ್ದು ಹಾಗಾಗಿ ಸಾಮಾನ್ಯವಾಗಿ ನಮಗೆ ತಿಳಿದಿರೋ ಕಾನೂನುಗಳು ಇಲ್ಲಿ ಅನ್ವಯವಾಗಲ್ಲ ಹಾಗಾಗಿ ರಾಜನಾಗಿ ನೀನೇ ಇದಕ್ಕೆ ತೀರ್ಪನ್ನು ಕೊಡಬೇಕು ರಾಮ ನಾಯಿನ ಕೇಳ್ದ ನೀನೇನು ಹೇಳ್ತೀಯಾ ಏನಾದರೂ ಸಲಹೆ ಇದೆಯಾ ನಾಯಿ ಹೇಳ್ತು ಹೌದು ನನ್ನ ಬಳಿ ಈ ವ್ಯಕ್ತಿಗೆ ಸೂಕ್ತವಾದ ಶಿಕ್ಷೆ ಇದೆ ಏನದು ಹೇಳು ಅದಕ್ಕೆ ನಾಯಿ ಇವನನ್ನ ಕಲಿಂಜರ್ ಮಠದ ಮಠಾಧೀಶನನ್ನಾಗಿ ಮಾಡಿ ಅಂತು ರಾಮ ಹಾಗೆ ಆಗ್ಲಿ ಅಂತ ಹೇಳಿ ಆ ಭಿಕ್ಷುಕನನ್ನ ಪ್ರಸಿದ್ಧ ಮಠವಾದ ಕಲಿಂಜರ್ ಮಠದ ಮಠಾಧೀಶನನ್ನಾಗಿ ಮಾಡ್ದ ರಾಮ ಅವನಿಗೊಂದು ಆನೆ ಕೊಟ್ಟ ಭಿಕ್ಷುಕ ತನಗೆ ಸಿಖ್ ಶಿಕ್ಷೆಯಿಂದ ಖುಷಿಯಾಗಿ ಆನೆ ಹತ್ತಿ ಬಹಳ ಸಂತೋಷದಿಂದ ಮಠದ ದಾರಿ ಹಿಡಿದ ಆಸ್ಥಾನಿಕರು ಇದೆಂತಹ ತೀರ್ಪು ಇದು ಒಂದು ಶಿಕ್ಷೆನ ಅವನು ಸಂತೋಷದಲ್ಲಿದ್ದಾನೆ ಅಂತಂದ್ರು ಆಗ ರಾಮ ನಾಯಿಗೆ ಹೇಳ್ದ ಇದನ್ನ ವಿವರಿಸು ಆಗ ನಾಯಿ ಹೇಳ್ತು ಹೋದ ಜನ್ಮದಲ್ಲಿ ನಾನು ಕಲಿಂಜರ್ ಮಠದ ಮಠಾಧೀಶ ಆಗಿದ್ದೆ ನನ್ನ ಆಧ್ಯಾತ್ಮಿಕ ಉನ್ನತಿಗೆ ನಿಜವಾಗ್ಲೂ ಬದ್ಧನಾಗಿದ್ದರಿಂದ ನಾನು ಅಲ್ಲಿಗೆ ಹೋದೆ ಅದಲ್ಲದೆ ಈ ಮಠ ಹಲವಾರು ಜನರ ಆಧ್ಯಾತ್ಮಿಕ ಏಳಿಗೆಗೂ ರುವಾರಿಯಾಗಿತ್ತು ಇದನ್ನು ನನಗೂ ಮತ್ತು ಎಲ್ಲರಿಗೂ ಒದಗಿಸೋದಕ್ಕೆ ಬದ್ಧನಾಗಿ ನಾನು ಅಲ್ಲಿಗೆ ಹೋದೆ ಶ್ರಮಪಟ್ಟೆ ಕೈಲಾದದ್ದನ್ನೆಲ್ಲ ಮಾಡಿದೆ ಆದರೆ ದಿನ ಕಳೆದಂಗೆ ನಿಧಾನವಾಗಿ ನನ್ನ ಮನಸ್ಸಿನ ಇತರೆ ಸಂಸ್ಕಾರಗಳು ಅಲ್ಲಿ ಇಲ್ಲಿ ನನ್ನನ್ನು ಆವರಿಸಿದವು ಬಹುಮಟ್ಟಿಗೆ ನನ್ನ ಉದ್ದೇಶದಲ್ಲಿ ದೃಢನಿಷ್ಠೆ ಇತ್ತು ಆದರೆ ಅಲ್ಲಿ ಇಲ್ಲಿ ಅದು ನನ್ನನ್ನು ವಶಪಡಿಸ್ಕೊಳ್ತು ಮಠಾಧಿಪತಿಗಿರೋ ಹೆಸರು ಮತ್ತು ಖ್ಯಾತಿ ನನ್ನನ್ನ ಎಲ್ಲೋ ಒಂದು ಕಡೆ ಪ್ರಭಾವಿಸ್ತು ಬಹಳ ಸರ್ತಿ ನನ್ನ ಅಹಂ ಕೆಲಸ ಮಾಡ್ತಾ ಇತ್ತು ನಾನಲ್ಲ ತುಂಬ ಸರ್ತಿ ಜನ ನನ್ನನ್ನು ಯಾರು ಅಂತ ಗುರುತಿಸೋದನ್ನು ನಾನು ತುಂಬ ಆನಂದಿಸ್ತಾ ಇದ್ದೆ ಜನ ನನ್ನನ್ನು ಪೂಜನೀಯ ವ್ಯಕ್ತಿಯಾಗಿ ನೋಡ್ತಿದ್ರು ನಾನು ಹಾಗಿಲ್ಲ ಅಂತ ನನಗೆ ಗೊತ್ತಿತ್ತು ಆದರೆ ಹಾಗೆ ವರ್ತಿಸೋದಕ್ಕೆ ಶುರು ಮಾಡಿದೆ ಸಾಮಾನ್ಯವಾಗಿ ಪೂಜ್ಯರಿಗೆ ಕೊಡೋ ವಿಷಯಗಳನ್ನು ನನಗೆ ಕೊಡಿ ಅಂತ ಆಗ್ರಹಿಸಿದೆ ಸ್ವಯಂ ರೂಪಾಂತರಣೆಗೆ ನನ್ನನ್ನು ನಾನು ಸಮರ್ಪಿಸಿಕೊಳ್ಳಲಿಲ್ಲ ಆದರೆ ಆ ಥರ ನಟಿಸ್ತಿದ್ದೆ ಅಷ್ಟೆ ಹೀಗಿದ್ರೂ ಜನ ನನ್ನನ್ನು ಬೆಂಬಲಿಸಿದರು ಹೀಗೆಲ್ಲ ಆಯಿತು ಮತ್ತು ನಿಧಾನವಾಗಿ ಆಧ್ಯಾತ್ಮಿಕತೆ ಮತ್ತು ನನ್ನ ಸುತ್ತಲಿರೋ ಜನರ ಕಡೆಗಿನ ನನ್ನ ಬದ್ಧತೆ ಹಿಂದಕ್ಕೆ ಸರಿತು ತುಂಬ ಸರ್ತಿ ಇದನ್ನು ಮೆಟ್ಟಿ ನಿಲ್ಲಬೇಕು ಅಂದ್ಕೊಂಡೆ ಆದರೆ ನನ್ನ ಸುತ್ತ ಇದ್ದ ಜನ ಮಾನ್ಯತೆಯಲ್ಲಿ ಪೂರ್ತಿ ಕಳೆದು ಹೋಗಿಬಿಟ್ಟೆ ಮತ್ತು ಈ ಭಿಕ್ಷುಕ ಸರ್ವಾರ್ಥ ಸಿದ್ಧನಲ್ಲಿ ಕೋಪ ಇದೆ ಅಹಂಕಾರ ಇದೆ ಹತಾಶೆಗೊಳಗಾಗುತ್ತಾನೆ ನನಗೆ ಗೊತ್ತು ಅವನು ನಾನು ಮಾಡ್ದಂಗೆ ತನ್ನನ್ನೇ ಶಿಕ್ಷಿಸಿಕೊಳ್ತಾನೆ ಹಾಗಾಗಿ ಇದೇ ಅವನಿಗೆ ಅತ್ಯುತ್ತಮ ಶಿಕ್ಷೆ ಅವನು ಕಲಿಂಜರ ಮಠದ ಮಠಾಧೀಶನಾಗಿರಲಿ ಜನ ತಮ್ಮ ಮೇಲೆ ತಾವೇ ಅಪಾರವಾದ ಶಿಕ್ಷೆ ನೋವು ಮತ್ತು ನರಳಾಟವನ್ನು ತಂದುಕೋತಾರೆ ಅದಕ್ಕವರು ಅಧರ್ಮದ ಜೀವನವನ್ನೇ ನಡೆಸ್ತಾ ಇರಬೇಕು ಅಂತೇನಿಲ್ಲ ಜೀವನ ಆಧ್ಯಾತ್ಮಕ್ಕೆ ಸಮರ್ಪಿತವಾಗಿರಬಹುದು ಒಳ್ಳೆ ಕಾರ್ಯಗಳಿಗೆ ಸಮರ್ಪಿತವಾಗಿರಬಹುದು ಆದರೆ ಪ್ರತಿದಿನ ಆಯ್ಕೆ ಮರು ಆಯ್ಕೆ ಮಾಡ್ತಾ ಇರ್ತಾರೆ ಅವರ ವಿಧಿ ರೂಪುಗೊಳ್ಳೋದಕ್ಕೆ ಅವಕಾಶ ಕೊಡಲ್ಲ ತಮ್ಮನ್ನು ತಾವೇ ಅಸ್ಥಿರಗೊಳಿಸ್ಕೋತಾರೆ ನಿರಂತರವಾಗಿ ಮೇಲೇಳೋದು ಕೆಳಗೆ ಬೀಳೋದು ಮಾಡ್ತಾ ತಮಗೆ ತಾವೇ ಭಾರಿ ಕಷ್ಟ ತಂದುಕೋತಾರೆ ಅವರು ಕೆಟ್ಟವರು ಅಂತ ಅಲ್ಲ ಅವರು ಜೀವನ ರೂಪುಗೊಳ್ಳೋದಿಕ್ಕೆ ಬಿಡೋಲ್ಲ ಅಷ್ಟೇ ಇದು ಹೇಗೆ ಅಂದರೆ ಯಾವುದು ರೂಪುಗೊಳ್ತಿದೆಯೋ ಅದಕ್ಕೆ ಅಡ್ಡಿಪಡಿಸ್ತಾನೆ ಇರ್ತಾರೆ ಪ್ರತಿ ಸರ್ತಿ ನೀವು ಆಯ್ಕೆ ಅನಾಯ್ಕೆ ಮಾಡಿದಾಗ ನಿಮ್ಮ ವಿಧಿಯ ಗತಿಯನ್ನ ನೀವು ತಿರುಚ್ತೀರಾ ತುಂಬ ಸಾಧನೆ ಮಾಡಿ ಏನೆಲ್ಲ ಮಾಡಿ ಇವತ್ತು ಯಾವುದಾದ್ರೂ ಹತಾಶೆಯ ಪರಿಸ್ಥಿತಿ ಎದುರಾದರೆ ಯಾವ ಪರಿಸ್ಥಿತಿನೂ ಹತಾಶವಲ್ಲ ಏನೋ ಒಂದು ಪರಿಸ್ಥಿತಿ ಎದುರಾಗಿ ನೀವು ಹತಾಶರಾದರೆ ನೀವು ಆರಿಸ್ಕೊಂಡಿರೋ ದಾರಿನ ಬಿಟ್ಟು ಬಿಡ್ತೀರಾ ನಾಳೆ ಬೆಳಗ್ಗೆ ಮತ್ತದನ್ನೇ ಆರಿಸ್ಕೊಳ್ತೀರಾ ಆದರೆ ಕೆಲ ಗಂಟೆಗಳ ಕಾಲ ಆ ಆಯ್ಕೆಯನ್ನು ಬಿಟ್ಟಿದ್ರಿಂದ ನೀವು ನಿಮ್ಮ ವಿಧಿ ರೂಪುಗೊಳ್ಳೋದನ್ನು ವಿಧಿಯ ಗತಿಯನ್ನು ಅಸ್ಥಿರಗೊಳಿಸಿದ್ರಿ ದೃಢ ಸಂಕಲ್ಪದ ಮನಸ್ಸು ಯಾವ ಮನಸ್ಸಿನ ನಿರ್ಧಾರ ಯಾವ ಮನಸ್ಸಿನ ಆಯ್ಕೆ ಶಾಶ್ವತವೋ ಒಮ್ಮೆ ನೀವು ಆರಿಸಿಕೊಂಡ ಮೇಲೆ ಆಯ್ಕೆ ರಹಿತರಾಗಬೇಕು ಅಂತಹ ಮನಸ್ಸು ನೀವು ಆರಿಸಿದ ರೀತಿಯಲ್ಲಿ ನಿಮ್ಮ ವಿಧಿ ಸಾಗೋದಕ್ಕೆ ಅವಕಾಶ ಮಾಡಿಕೊಡುತ್ತೆ